ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ತುರ್ತು ಸಂದರ್ಭಕ್ಕೆ ವಾಹನ ಬಿಡದ ಹಿನ್ನೆಲೆ 2 ಗಂಟೆಗಳ ಕಾಲ ನರಳಿ ನರಳಿ ಹೃದಯ ಪ್ರಾಣ ಬಿಟ್ಟಿರುವ ಅಮಾನವೀಯ ಘಟನೆ ಮೈಸೂರಿನ ಎಚ್ರಿ ಕೋಟೆಯ ಡ್ಯಾಂ ಬಳಿ ನಡೆದಿದೆ. ಬಿದರಳ್ಳಿ ಗ್ರಾಮದ ಹೃದಯ ಸೌಭಾಗ್ಯ ಮೃತಪಟ್ಟ ದುರ್ದೈವಿ. ಬಿದರಳ್ಳಿ ಗ್ರಾಮದ ನಿವಾಸಿ ಜಯಣ್ಣ ಎಂಬುವರ ಪತ್ನಿ ಸೌಭಾಗ್ಯ ಎಂಬ ವೃದ್ಧೆಗೆ ಹೃದಯಾಘಾತವಾಗಿತ್ತು. ಸೌಭಾಗ್ಯ ಅವರನ್ನ ಡ್ಯಾಂನ ಮೇಲ್ಭಾಗದ ರಸ್ತೆಯಿಂದ ಆಸ್ಪತ್ರೆಗೆ ಕರೆದೊಯ್ಯಬೇಕಿತ್ತು. ಈ ವೇಳೆ ಡ್ಯಾಂನ ಗೇಟ್ ಬಳಿ ಬಂದಾಗ ಬೀಗ ಹಾಕಲಾಗಿತ್ತು. ಜಲಾಶಯದ ಸಮೀಪ 144 ಸೆಕ್ಷನ್ ಜಾರಿ ಇರುವುದಾಗಿ ಹೇಳಿ ಸಿಬ್ಬಂದಿಗಳಿಂದ ತಡೆ ಉಂಟಾಗಿತ್ತು. ನಂತರ ವೃದ್ಧೆ ಕುಟುಂಬಸ್ಥರು ಸ್ವತಃ ಡಿಸಿಗೆ ಕರೆ ಮಾಡಿ ಪರಿಸ್ಥಿತಿ ತಿಳಿಸಿದ್ರು. ಫೋನ್ ಪಡೆದ ಭದ್ರತಾ ಸಿಬ್ಬಂದಿ ಗೇಟ್ನ ಬೀಗದ ಕೈ ನನ್ನ ಬಳಿ ಇಲ್ಲ ಸರ್ ಎಂದಿದ್ದಾರೆ. ತುರ್ತು ಸಂದರ್ಭ ಕಳಿಸಿಕೊಡಿ ಎಂದ್ರು. ಬೀಗ ಹಾಕಿಕೊಂಡು ಹೋಗಿದ್ದ ಪೊಲೀಸ್ ಸಿಬ್ಬಂದಿ 2 ಗಂಟೆ ಕಳೆದ್ರು. ಬಾರದರಿಂದ ಆಸ್ಪತ್ರೆ ಸೇರುವ ಮುನ್ನವೇ ವೃದ್ಧೆ ಕಾರಿನಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಸರ್ ನಮಸ್ತೆ, ನಾನು ಸೌತ್ ಗಡಿಯಿಂದ ಗೋವಿಂದ. ಇದು ಸರ್, ಅದು ಡಿ ಸಿ ಅವರು ಫೋನ್ ಮಾಡಿದ್ರು, ಪೇಷಂಟ್ ಒಬ್ರು ಬಿಟ್ಕೊಡಿ ಕಾರು ಅಂತ. ಸರ್ ನನಗಲ್ಲ ಸರ್, ಅವರೇ ಡಿ ಸಿ ಅವರು ಮಾಡಿದ್ರು ಸರ್. ಡಿ ಸಿ ಅವ್ರಿಗೆ ಅವರೇ ಫೋನ್ ಮಾಡಿದ್ರು, ಅವ್ರು ಮಾಡಿದ್ರೆ ಅವ್ರ ನಂಬರ್ ಇಂದ ಈಸ್ಕೊಂಡು ಇಲ್ಲೇ ಕೊಟ್ರು. ಕೊಡಗಂಟೆ ಆಯ್ತು, ಪೇಷಂಟ್ಗಳಿದ್ರೆ ಬಿಡಿ ಅಂತ ಅಂದ್ರು. ಈಗೇನು ಕಳ್ಸೋದು ಸರ್ ಅದನ್ನ? ಅದೇ ಸರ್, ಬೀಗ ಇಲ್ಲ, ಬೀಗ ಹೊಡೆದಾಕ್ತೇನೆ ಅಷ್ಟೇ ಸರ್. ಬೀಗ ನಿಮ್ಮ ಅಲ್ಲೇ ತಗೊಂಡು ಹೋದ್ರು, ಗೇಟ್ ಬೀಗ ಹಾಕ್ತಾರ ಅಂತಲ್ಲ ಹೋಗಿ ತಗೊಂಡು ಹೋಗೋರೆ. ನಿಮ್ಮ ಇವರೇ ತಗೊಂಡು ಹೋದ್ರೆ ಪೊಲೀಸ್ನವರು ಸರ್? ನಮ್ದು ಗೇಟ್ ಬೀಗ ಇಲ್ಲ ಸರ್, ಹೊಸ ಬೀಗ ಅದು. ನಮ್ಮ ಗ್ರಾಮದಿಂದ ಒಂದು ಪೇಷಂಟ್ನ ಪಕ್ಕದೂರಿಗೆ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗೋಕೆ ತಂದು 2 ಗಂಟೆಗಳ ಕಾಲ ಗೇಟ್ನ ಬೀಗ ಹಾಕ್ಕೊಂಡು ಪೊಲೀಸ್ ಅಧಿಕಾರಿ ಒಬ್ಬರು ರಾಮಚಂದ್ರ ನಾಯ್ಕ ಅನ್ನೋರು ಬೀಗ ಹಾಕೊಂಡಿರ್ತಾರೆ. ಜಿಲ್ಲಾಧಿಕಾರಿಯವರ ಆದೇಶ ಇದೆ, 144 ಸೆಕ್ಷನ್ ಕೊಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿನ ಹೇಳಿ ಗೇಟ್ನ ತೆಗೆಯಲ್ಲ, ಬೀಗ ಹಾಕ್ಕೊಂಡು ಬೀಗನ ಸ್ಟೇಷನ್ಗೆ ತಗೊಂಡೋಗಿರ್ತಾರೆ. 2 ಗಂಟೆಗಳ ಕಾಲ ಪೇಷಂಟ್ ಮನೆಯವರು ಕಾದರೂ ಕೂಡ ಬೀಗ ತೆಗಿದೆ, ಮತ್ತು ಬೀಗ ಒಡೆದು ಹೋಗೋಂಥ ಪರಿಸ್ಥಿತಿ ಬಂತು. ನಮಗೆ ಬೇರೆ ಯಾವುದೇ ಕಡೆ ಹೋಗೋದಕ್ಕೆ ಅವಕಾಶ ಇಲ್ಲ, ಇದು ಒಂದೇ ದಾರಿ ಇರೋದು. ಹಾಗಾಗಿ ಆಸ್ಪತ್ರೆ ತಲುಪೋ ಅಷ್ಟರಲ್ಲಿ ತನ್ನ ಪ್ರಾಣನ ಕಳ್ಕೊಳ್ಳೋ ಅಷ್ಟು ದೊಡ್ಡ ಘಟನೆ ನಡೆದೋಗಿದೆ. ನಿನ್ನೆ ಕಬಿನಿ ಜಲಾಶಯದಲ್ಲಿ ಗೇಟನ್ನು ಹಾಕೊಂಡು 144 ಜಾರಿಯಲ್ಲಿದೆ ಅಂತ ಹೇಳಿ ಯಾರಿಗೂ ಅಂದರೆ ಆರೋಗ್ಯ ಸರಿ ಇಲ್ಲದೆ ಹೋದವ್ರನ್ನು ಬಿಡದೆ ಏನೋ ಒಂದು ಅವಘಡ ಮಾಡಿದ್ರು. ಅದರಲ್ಲಿ ಸೌಭಾಗ್ಯಮ್ಮನವರು ಅರ್ಧ ದಾರಿಯಲ್ಲೇ ಅಸುನಿಗಿರ್ತಾರೆ. ಅವರ ಒಂದು ಕುಟುಂಬಕ್ಕೆ ಇವಾಗ ಸರ್ಕಾರದಿಂದ ಪರಿಹಾರ ಕೊಡಬೇಕು. ದಯವಿಟ್ಟು ನಿನ್ನೆ ಯಾರು ತಪ್ಪು ಮಾಡಿದ್ರು ಅಧಿಕಾರಿಗಳು ಅಂದರೆ ಬೀಗ ಹಾಕೊಂಡು ಯಾರು ತಗೊಂಡೊಟ್ಟಾಗಿ 2 ಗಂಟೆ ಟೈಮ್ಗಳು ಅವರು ಚಿಕಿತ್ಸೆಗೆ ಹೋಗದೇನೆ ಅವರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಹೋಗಿದರೆ ಎಲ್ಲೋ ಒಂದು ಕಡೆ ಅವ್ರು ಬದುಕ್ತಿ ಆದರೆ ಏನೋ ಒಂದು ಒಂದು ಆಸೆ ಹುಟ್ಟ ಇದೆ ಅವ್ರ ಮನೆಯವರಲ್ಲಿ. ದಯವಿಟ್ಟು ಈ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸ್ಬೇಕು. ಯಾಕೆಂದರೆ ಕಳಿಸ್ತಾರೆ 125,000 ಕ್ಯೂಸೆಕ್ಸ್ ನೀರು ಬಂದಾಗ ಇವರು ಈ ಗೇಟನ್ನು ಹಾಕಿ ಇದು ಮಾಡಿರಲಿಲ್ಲ, ಕಳಿಸ್ತಾರೆ ಎಲ್ಲರೂ ಸರಾಗವಾಗಿ ಓಡಾಡ್ತಾಯಿದ್ರು. ಇವಾಗ 50,000 ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಜಲಾಶಯದ ಮೇಲೆ ಬಿಡದೆ ಹೋದಂಗೆ ಯಾತಿಕೆ ಆದೇಶವನ್ನು ಮಾಡಿಸಿದ್ರು. ಇದ್ರ ಹಿಂದೆ ಏನೋ ಒಂದು ಪಿತೂರು ಇದೆ, ದಯವಿಟ್ಟು ಅದನ್ನು ಕೂಡ ಸೂಕ್ತ ತನಿಖೆ ನಡೆಸಿ ಈ ಅಧಿಕಾರಿಗಳು ಯಾರು ಬೀಗ ಹಾಕೊಂಡು ಹೋಗಿದ್ರು ಆ ಅಧಿಕಾರಿಗಳನ್ನ ಈ ಆದೇಶ ಮಾಡೋದಕ್ಕೆ ಯಾರು ಈ ಸುಜಾತ ಅವರು ಏನು ಡಬಲ್ ಈ ಸುಜಾತ ಅವರು ಇವ್ರ ಮೇಲೆ ಸೂಕ್ತ ಕ್ರಮ ಇದ್ದ. ಪೊಲೀಸರು ಹಾಗೂ ಡ್ಯಾಂ ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳೇ ತಿಳಿಸಿದ್ರು ಗೇಟ್ ಬೀಗ ತೆಗೆಯಲು ಬಾರದ ಪೊಲೀಸ್ ಇಲಾಖೆ ವಿರುದ್ಧ ಕುಟುಂಬಸ್ಥರು ಧಿಕ್ಕಾರ ಕೂಗಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಏನಂದ್ರು? ನಂಬರ್ ಇದೆ, ಎಮರ್ಜೆನ್ಸಿಗೆ ಬಿಡಬೇಡಿ ಅಂತ ಹೇಳಿಲ್ಲ. ಎಮರ್ಜೆನ್ಸಿ ಆದ್ರೆ ಆಸ್ಪತ್ರೆಗೆ ಹೋದ್ರೆ ಕೇಳ್ಕೊಂಡು ಹೋಗಿಯಪ್ಪ, ನಾವು ಆದೇಶ ಮಾಡಿದೀವಿ, ಎಮರ್ಜೆನ್ಸಿ ಆದ್ರೂ ಹೋಗಿ ಅಂತ ಹೇಳ್ತಾರೆ.
ಕುಡಿ ಅವ್ರ ಕೈಲೇ ಫೋನ್ ಎಮರ್ಜೆನ್ಸಿ ಆದ್ರೆ ಹೇಳ್ಸ್ಕೊಂಡು ಹೋಗಿ ಕೇಳ್ತಾರೆ ಅದೇ ನಿಮ್ಮನ್ನ ಕೇಳ್ಕೊಂಡ್ ಬಿಡ್ತೀನಿ ಅಂತ ಸರ್ ಕೊಡ್ತೀನಿ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಾನು ಕಮ್ಯುನಿಟಿ ಡ್ಯಾಮ್ ಸೌತ್ ಗೇಟ್ ಸೆಕ್ಯೂರಿಟಿ ಇದು ಸರ್ ಎಮರ್ಜೆನ್ಸಿ ಅಂದ್ರೆ ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಬೀಗ ಹಾಕ್ಸ್ಕೋಗವ್ರೆ ಆ ಬೀಗ ನನ್ನ ಹತ್ರನೂ ಇಲ್ಲ ಈಗ ಬೀಗ ಹೊಡ್ಕೊಂಡೆ ಹೋಗ್ಬೇಕಾಗುತ್ತೆ ಸರ್ ಈಗ ಎಲ್ಲ ತುಂಬಾ ವೆಹಿಕಲ್ ಅವೆ ಅವ್ರು ಹೊಡ್ಕೊಂಡೆ ಹೋಗ್ಬೇಕಾಗುತ್ತೆ ನಾನೇತೋ ಓಪನ್ ಮಾಡಕ್ಕೆ ಬೀಗ ಇಲ್ಲ ಫುಲ್ ಸೀರಿಯಸ್ ಆಗಿದೆ ಸರ್ ಅವ್ರಿಗೆ ಹೇಳಿದ್ರೆ ಸರ್ ಕನ್ವಿನ್ಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಎಷ್ಟಾಗುತ್ತೆ ಅಷ್ಟು ಕನ್ವಿನ್ಸ್ ಮಾಡ್ತೀವಿ ಅಷ್ಟೇ ಸರ್ ನಮ್ಮ ಹತ್ರ ಹಲೋ ಸರ್ ಈಗ ಏನ್ ಮಾಡೋ ಸರ್ ಇವ್ರದ್ದು ಹಲೋ ಹಲೋ ಸರ್ ನಮಸ್ತೆ ಫುಲ್ ಸೀರಿಯಸ್ ಆಗಿದೆ ಯಾರು ನನ್ನ ಜೊತೆ ಹೇಳಿದ್ರಲ್ಲ ಎಮರ್ಜೆನ್ಸಿ ಆದ್ರೆ ಕೇಳ್ಕೊಂಡು ಅಲ್ಲೇ ಬೀಗ ಇಲ್ಲ ಬೀಗ ಇಲ್ಲ ನೋಡ್ರಿ ನನ್ನ ಹತ್ರ ಬೀಗ ಇಲ್ಲ ಡಿ ಸಿ ಅವ್ರು ಮಾಡಿದ್ ಮಾತಾಡೋದು ಒಂದು ಮೆಸೇಜ್ ಮಾಡು ಪೊಲೀಸ್ ಕರೆಯವ್ರ ಬರ್ಲೆ ಮೆಸೇಜ್ ಮಾಡು ಅವ್ರೇ